ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೆಕ್ಸ್ಟ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮದಿರ್ತ ಅಂದ್ಕೊಳ್ತೀನಿ. ಈಗ ನೋಡ್ರಿ, ಮಧ್ಯಾಹ್ನ ಆಗಿತ್ತ, ಊಟ ಎಲ್ಲ ಮುಗಿಸ್ಕೊಂಡ. ಇಲ್ಲಿ ಥೈಪೇ ಅಂತ ಪ್ಲೇಸ್ ಇದೆ, ಅದು ಥೈವಾನ್ದು ಕ್ಯಾಪಿಟಲ. ಸೊ ಅಲ್ಲೇ ಹೊಂಟಿದ್ವಿ. ಬರ್ರಿ, ಯಾವ ಥರ ಇರುತ್ತೆ ಅಲ್ಲಿ, ನಾವು ಯಾವ ಪ್ಲೇಸಿಗೆ ಹೊಂಟಿದ್ದೀವಿ ನಿಮಗೂ ತೋರಿಸ್ತೀನಿ. ಅಲ್ಲಿ ನೋಡ್ರಿ, ಹೋಗಿ ರೀಚ್ ಆಗಕ್ಕೆ 1 ಅವರ್ ಬೇಕು. ಸೊ ಅರೌಂಡ್ 4 ಗಂಟೆ ತನಕ ಹೋಗಿ ಮುಟ್ತೀವಿ. In 800 meters, keep looking. ಫ್ರೀ ಐತೆ ಅಂತ. ಸೊ ಈಗ ನೋಡ್ರಿ, ಗ್ರೀನ್ ಇದ್ದಿದ್ದ ರೆಡ್ ಆಯಿತು, ಈಗ ನಾವು ಪಾರ್ಕ್ ಮಾಡಿದ್ವಲ್ಲ ಆಗ. ಸೊ ಇದರಿಂದ ಅಟ್ಲೀಸ್ಟ್ ಈಸಿಯಿಂದ ಗೊತ್ತಾಗತ್ತಲ್ಲ ಎಲ್ಲಿ ಪಾರ್ಕಿಂಗ್ ಇದಾವಂತ. ಹೇಯಂಶ್, ಇದು ನೋಡ್ರಿ ಥೈಪೇ ಸಿಟಿ ಹಾಲ್. ಇಲ್ಲಿ 101 ಐತಿ. ಇಲ್ಲಿ ಏನು ಹಾಕಿದ್ದಾರೆ ನೋಡ್ರಿ, ಬೆಸ್ಟ್ ಫೋಟೋ ಸ್ಪಾಟ್ ಅಂತ. ಇಲ್ಲಿ ತಕ್ಕೋಬೋದು. ಇವತ್ತು ಟೆಂಪ್ರೇಚರ್ ನೋಡ್ರಿ ಎಷ್ಟೈತಿ, 13 degrees ಐತಿ. 13 degrees. ಇದು ನ್ಯೂ ಇಯರ್ ಟೈಮ್ ಒಳಗೆ ಇಲ್ಲಿ ಈ ಪ್ಲೇಸ್ ಒಳಗೆ ನೋಡ್ರಿ ಎಲ್ಲ ಕನ್ಸರ್ಟ್ ಅದು ಮಾಡ್ತಾರೆ. ಸೊ ಇಲ್ಲೇ ಫೈರ್ ವರ್ಕ್ ಇರ್ತೈತಿ. ಇಲ್ಲಿ ಇದು ಗೌರ್ಮೆಂಟ್ ಜಾಗ. ಸೊ ಕೆಳಗಡೆ ಎಲ್ಲ ಬೇಸ್ಮೆಂಟ್ ಪಾರ್ಕಿಂಗ್ ಐತಿ. ಹೈಪೇದಾಗ ನೋಡ್ರಿ 101 ಮಾಲ್ ಐತಲ್ಲ, ಅದ್ರ ಮುಂದೆ ಈ ಥರ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ರು. ಸೊ ಇದೆಲ್ಲನೂ ಲೆಗೋದಿಂದ ಯೂಸ್ ಮಾಡಿ ಮಾಡಿದರು. ಸೊ ಇದೆಲ್ಲ ನೋಡ್ರಿ ಎಷ್ಟು ಮಾಡೋಕ್ಕೆ ಟೈಮ್ ತೊಗೊಂಡಿರುತ್ತೆ ಅವ್ರಿಗೆ. ಇದೆಲ್ಲನೂ ಫುಲ್ ಲೆಗೋದಿಂದನೇ ಮಾಡಿದ್ದಾರೆ. ಗೇಮ್ ಮಾಡತ್ತರ, ಅದಕ್ಕೆ ಇಷ್ಟು ದೊಡ್ಡ ಲೈನ್ ಆಗ್ತದೆ ನೋಡಿ. ಇಲ್ಲಿ ಇಷ್ಟು ದೊಡ್ಡದ ಲೈನ್ ಐತಿ. ಈಗ ನೋಡ್ರಿ, ಒಂದು ಸ್ವಲ್ಪ ಕತ್ಲಾಕ್ ಬಂತ. ಸೊ ಎಲ್ಲ ಲೈಟ್ ಅದು ಹಚ್ಚಿದಾರೆ. ಈಗಂತೂ 5:30 ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ. ಸೊ ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ, ಎಲ್ಲ ಕಡೆ ಲೈಟ್ ಹಚ್ಚಿದಾರೆ.
ಬರಾಕತ್ತೈತಿ ಒಂದು ಸ್ವಲ್ಪ. ಸೊ ಭಾಳ ಸಂಡಿನೂ ಐತಿ. ನಾನು ಲಾಸ್ಟ್ ಒನ್ 2 ಮಂತ್ಸ್ ಬ್ಯಾಕ್ ಇಲ್ಲಿ ಟೈಪೇಗೆ ಬಂದಿದ್ದೆ. ಆವಾಗ ಇಲ್ಲಿದ್ದೇ ಪ್ಲೇಸ್ ಒಳಗೆ ಲೈಟಿಂಗ್ ಎಲ್ಲ ಫಿಕ್ಸ್ ಮಾಡತ್ತಾರೆ ನ್ಯೂ ಇಯರ್ಗೆ, ಕ್ರಿಸ್ಮಸ್ಗೆ ಅಂತ ಹೇಳಿದ್ದೆ. ಸೊ ಅದೇ ನೋಡಿರಿ ಇದು ಪ್ಲೇಸ, ಇಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದ. ಈಗ ನೋಡ್ರಿ ಸ್ವಲ್ಪ ಸಣ್ಣ ಮಳೆ ಬರಾಕತ್ತಿತ್ತ. ಸೊ ಅಲ್ಲಿ ನೋಡ್ರಿ 101 ಏನು ಕಾಣವಲ್ತ ಮ್ಯಾಲಿಂದ. ಸೊ ಇಲ್ಲಿ ನೀವು ಇರೋಳಗು ಸಮಟೈಮ್ಸ್ ಹಿಂಗ ಆಗತ್ತೆ, ಅದ ದಿವಸನ ಕರೆಕ್ಟ್ 31st ನೈಟ್ನ ಮಳೆ ಬರುತ್ತೆ. ಲಾಸ್ಟ್ ಇಯರ್ ಹಂಗಾಯ್ತ, ಅದಕ್ಕೆ ನಾವು ಇಲ್ಲಿ ಬರಲಿಲ್ಲ, ಬೇರೆ ಕಡೆ ಹೋಗಿದ್ವಿ. ಈ ಇಯರ್ ನೋಡ್ಬೇಕು ಏನಾಗತ್ತೆ ಅಂತ. ಫೈರ್ ವರ್ಕ್ ಅದು ಮಾಡ್ತಾರಲ್ಲ, ಸೊ ಅದು ಕರೆಕ್ಟ್ ಆಗಿ ನೋಡಕ್ ಸಿಗಂಗಿಲ್ಲ. ಸೊ ಇದನ್ನ ನ್ಯೂ ಇಯರ್ ಅದೇನೋ 14 days ಟು ನ್ಯೂ ಇಯರ್ ಅದ. ಓ ಅದೆಲ್ಲಾನು ಹಾಕಿದಾರ ಅವರು. ನೋಡ್ರಿ 14 days. ಸ್ವಿಮ್ಮಿಂಗ್ ಈಗ ಮತ್ತೊಂದ್ ಕಡೆ ಹೋಗೋರಿದ್ವಿ. ಸೊ ಮ್ಯಾಲ ಒಂದ್ ಸ್ವಲ್ಪ ಮಳಿ ಬರಾಕತ್ತಿತ್ತಲ್ಲ, ಅದಕ್ಕೆ ರೋಡ್ ಕ್ರಾಸ್ ಮಾಡಿ ಆ ಸೈಡ್ ಹೋಗ್ಬೇಕಿತ್ತು. ಸೊ ಇಲ್ಲಿ ಬೇಸ್ಮೆಂಟ್ ಇಂದನೂ ಆ ಕಡೆ ಕನೆಕ್ಟ್ ಆಗುತ್ತೆ. ಸೊ ಕೆಳಗಡೆಯಿಂದ ಹೊಂಟಿದ್ವಿ. ಫುಲ್ ಮ್ಯಾಲ ಮಳಿ ಬರಕತ್ತೆ, ಒಳಗಡೆಯಿಂದ ಹೋಗ್ಬೇಕಂತ ಬಂದಿವಿ.
ಈಗ ನೋಡ್ರಿ ಕೆಳಗೆ ಹೊಂಟಿದ್ದೀವಿ. ಸೊ ಅದು ಮ್ಯಾಲಿತ್ತು. ಸೊ 8 ಗಂಟೆ ಹಾಕಿ ಬಂತ, ಇನ್ನ ಊಟ ಮಾಡ್ಕೊಂಡ ಮನೆಗೆ ಹೋಗ್ಬೇಕು. ಇಲ್ಲಿ ನೋಡ್ರಿ ಎಷ್ಟು ಚೆಂದ ಮಾಡಿದಾರಲ್ಲ ಲೈಟ್. ಲಾಸ್ಟ್ ಟೈಮ್ ಇಲ್ಲಿ ಸ್ವಲ್ಪ ಕಲರ್ಫುಲ್ ಇತ್ತ, ಇಷ್ಟ ವೈಟ್ ಮತ್ತು ಬ್ಲೂ ಮಾಡಿದಾರೆ. ಇಲ್ಲಿ ನೋಡ್ರಿ ಇದು ಹೋಟೆಲ್. ಸೊ ಇಲ್ಲಿ ಡಂಪ್ಲಿಂಗ್ ಸಿಗ್ತಾವ, ಅದನ್ನು ಫಸ್ಟ್ ಸ್ಟೀಮ್ ಮಾಡಿರ್ತಾರೆ, ಆಮೇಲೆ ಅದನ್ನು ಮತ್ತೆ ತವ ಮೇಲೆ ಫ್ರೈ ಮಾಡ್ತಾರೆ. ಸೊ ವೆಜ್ ಒಳಗೂ ಸಿಗ್ತಾವ. ಸೊ ಅದನ್ನ ಇಲ್ಲಿ ತಗೋಕ್ ಬಂದಿದ್ವಿ. ಕೋಲ್ಡ್ ಆಗತ್ತೈತಿ ರೇಂಜ್ ಹೆಂಗ್ ಕೊತ್ತಿತ್ತು ನೋಡೋದು. ಇಲ್ಲಿ ವೆಜ್ ಸುಶಿ ತಗೊಂಡ ಜ್ಯೂಸ್ ಬೇಕು. ಹಾಟ್ ಐತಿ. ಏನಿದೆ ರೇಂಜ್ ಏನಿದೆ? ಸುಶಿ ಬೇಕು ನಿಂಗ? ಬೇಕು ಸುಶಿ? ಸುಶಿ ಬೇಕು? ಡೋನಟ್ ಎಲ್ಲೈತಿ? ಜ್ಯೂಸ್ ಎಲ್ಲೈತಿ? ಜ್ಯೂಸ್ ಎಲ್ಲೈತಿ? ಜ್ಯೂಸ್ ಎಲ್ಲೈತಿ?
ಮನೆಗೆ ಹೋಗೋದೀಗ ಮನೆಗೆ ಹೋಗೋಣ. ಈಗ ನೋಡ್ರಿ ಮನೆ ಕಡೆ ಹೊಂಟ್ವಿ. ಆಕ್ಚುಲಿ ನಾವು ಮತ್ತೊಂದು ಪ್ಲೇಸಿಗೆ ಹೋಗೋರು ಇದ್ವಿ, ಅದು ಕ್ರಿಸ್ಮಸ್ ಲ್ಯಾಂಡ್ ಅಂತ. ಅಲ್ಲಿನೂ ಡೆಕೋರೇಷನ್ ಅದು ಮಸ್ತ್ ಚಂದ ಮಾಡಿರ್ತಾರೆ. ಬಟ್ ಇವಾಗ ಸ್ವಲ್ಪ ಮಳೆನೂ ಬರಾಕತ್ತಿತ್ತು, ಆಮೇಲೆ ಕೋಲ್ಡು ಇತ್ತು, ಮತ್ತು ನಾವು ಮನೆಯಿಂದ ಬಿಡಾಕೂ ಸ್ವಲ್ಪ ಲೇಟನ ಆಗಿತ್ತು. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಮತ್ತೆ ಅಲ್ಲಿ ಹೋದಾಗ ಯಾವ ಥರ ಮಾಡಿದಾರೆ.